ತುಂಬಾ ಸಿಗಿದೆ. ನಮ್ದು ಎರಡು ಕಿಡ್ನಿ ಓಪನ್ ಸರ್ಜರಿ ಆಪರೇಷನ್ ಆಗಿ ಪ್ಲಾಸ್ಟಿಕ್ ಪೈಪ್ ಗಳನ್ನ ಒಳಗಡೆ ಹಾಕಿದ್ದಾರೆ. ಇಲ್ಲಿ ಬರಕ್ ಮುಂಚೆ ತುಂಬಾ ಅಷ್ಟು ತೊಂದರೆ ಇತ್ತು. ನಾನು ಈ ಮೆಡ್ಕೊಂಡು ನಡಿಬೇಕಾಯ್ತು. ಈಗ ಈ ರೀತಿ ನಡಿಬೇಕಾಯ್ತು. ಇವತ್ತು ಎಲ್ಲ ಕಡೆ ತುಂಬಾ ಅಷ್ಟು ಆರಾಮಾಗಿದೆ. ನಾಲ್ಕು ತಿಂಗಳಿಂದ ಬಂದಂತ ನಿನ್ನೆ 5G ಕೊಟ್ಟರು. ಆ 5G ತಗೊಂಡೋಗಿ ಇವತ್ತು ನಾನು 8G ಆಗ್ಬಿಟ್ಟಿದ್ದೀನಿ. ಆ ರೀತಿ ಆಗ್ತಾ ಇದೆ. ಬಟ್ ಇದು ತಗೊಂಡಿದ್ದಾನೆ ಅಂತ ಅನ್ಸಲಿಲ್ಲ. ನಿನ್ನೆ 5G ತಗೊಂಡು ತುಂಬಾ ಅಷ್ಟು ಕ್ಲಿಯರೆನ್ಸ್ ಆಗಿದೆ. ನಾನು ಈಗ 100% ಓಕೆ ಆಗಿ ನಮ್ಮ ಲೈಫ್ ತುಂಬಾ ಶುಭ ಆಗಿದೆ. ಇವತ್ತೊಂದು ನನಗೆ ಹೊಸ ಜೀವನ ಸಿಕ್ತು. ಮತ್ತೆ ನಮ್ಮ ತಾಯಿ ಹೊಟ್ಟೆಯಿಂದ ಜನ್ಮ ತಗೊಂಡಂಗಾಗಿದೆ. ಇದಕ್ಕೆಲ್ಲ ಕಾರಣ ಈ ಸೆರೆಕೇರು. ನಾನು ಈ ಸೆರೆಕೇರ್ ಇನ್ಸ್ಟ್ರೂಮೆಂಟ್ ಮಾಡಿರ್ತಕ್ಕಂತ ಸೌತ್ ಕೊರಿಯಾದ ಎಲ್ಲ ಡಾಕ್ಟರ್ಸ್ ಗಳಿಗೆ ಆಗ್ಲಿ ಸೈಂಟಿಸ್ಟ್ ಗಳಿಗಾಗ್ಲಿ ಕೋಟಿ ಕೋಟಿವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಯಾಕಂದ್ರೆ ಇವತ್ತು ಅವರು ಎಷ್ಟು ಕಷ್ಟಪಟ್ಟು ಇದು ಮಾಡಿದಾರ ಅಂತ ಹೇಳಿ ನಾನು ಎಲ್ಲ ಕುತ್ಕೊಂಡು ಅಬ್ಸರ್ವೇಷನ್ ಮಾಡಿದೆ. ಈ ಎನರ್ಜಿ ಏನಂತ ನಾನು ಅಬ್ಸರ್ವೇಷನ್ ಮಾಡಿದೆ. ನಿನ್ನೆಯಿಂದ ಹಿಡ್ದು ಇವತ್ತು ಇಲ್ಲಿ ತನಕ ಏನ್ ಊಟ ಮಾಡಿದ್ದೀನಲ್ಲ ನಾನು, ಆ ಊಟದಲ್ಲಿ ಇರತಕ್ಕ ಎಲ್ಲ ಕೆಟ್ಟಾಂಶ ಹೋಗಬೇಕಂದ್ರೆ ನಾನು ಬಂದು ಈಗ ಥೆರಪಿ ಮಾಡಬೇಕು. ಅವಾಗೆ ಆ ಕೆಟ್ಟಾಂಶ ಎಲ್ಲ ಹೊರಗೋದು. ಮತ್ ಇಲ್ಲಿಂದ ಥೆರಪಿ ತಗೊಂಡೋಗಿ ನಾಳೆ ಬರೋವರೆಗೂ ಏನ್ ತಿಂತೀನಲ್ಲ ಅದು ತೆಗಿಬೇಕಪ್ಪ. ಒಳಗೆ ಯಾವ ಕಾಯಿಲೆ ಬರಬಾರ್ದು, ಯಾರು ಯಾರು ಎಫೆಕ್ಟ್ ಆಗ್ಬಾರ್ದು ಅಂತಂದ್ರೆ ಮತ್ ಬಂದು ಥೆರಪಿ ಮಾಡೋದು. ಈ ರೀತಿ ಇದೆ ಇದೆ ಥೆರಪಿ ಹೊರತು ನಮಗೆ ದೇಹಕ್ಕೆ ಏನು ಕೆಲಸ ಅಂತ ಇಲ್ಲ. ಭಯ ಪಡ್ಬಾಡ್ರಿ. ನಮಗೆ ಇಲ್ಲಿ ಬರ್ಲಿಲ್ಲ ಅಂದ್ರೆ ಸುಖ ನಂದಿ ಇರಲ್ಲ ಮನೆಯಲ್ಲಿ. ನಾವು ಊಟಕ್ಕೆ ನಿಂತಾಗ ಬಿಸ್ಮಿಲ್ಲಾ ಹೇಳಿ ಸೆರೆಕೆರೆಗೆ ನಿಂದಿಸ್ತೀವಿ. ಫಸ್ಟ್ ಸೆರೆಕೆರೆಗೆ ಹೋಗ್ತಾ ಇರೋದಕ್ಕೆ ನಾನು ಇತ್ತು ಒಂದು ಒಳ್ಳೆ ಹೊಟ್ಟೆ ತುಂಬಾ ಊಟ ಮಾಡ್ತಾ ಇದೀವಿ ಅಂತ ಹೇಳಿ. ನಾನು ಚಿಕನ್ ಮಟನ್ ಯಾರು ತಿಂತಿರ್ಲಿಲ್ಲ. ಈಗ ನನಗೆ ಧೈರ್ಯ ಇದೆ ಇವತ್ತು ನೋಡಿ ಫಿಶ್ ತಿನ್ ಮಾತಿದ್ದೀವಿ. ಯಾಕಂದ್ರೆ ನಾನು ಒಂದೇನಾದ್ರು ತಿನ್ಬೇಕಂದ್ರೆ ಇಲ್ಲ ತುಂಬಾ ಭಯ ಪಡ್ತಿದ್ದೆ. ಅಲ್ಲ ಮೂರು ವರ್ಷ ಅಂತ ಈ ಒಂದು ತಿಂಗಳಿಂದ ಸ್ವಲ್ಪ ಚಿಕನ್ ಮಟನ್ ಫಿಶ್ ತಿಂದ ಮುಂಚೆ ತಿಂದಿಲ್ಲ. ಅಂದ್ರೆ ಒಂದು ನಾಲ್ಕೈದು ಸಲ ತಿಂದಿಲ್ಲ. ಅದು ತಿಂದಿದ್ದ ನನ್ಗೆ ರಿಸರ್ಚ್ ಉರಿ ಲಾಕ್ ಆಗ್ಬಿಡ್ತಿತ್ತು. ರಿಸರ್ಚ್ ಸರಿ ಬರ್ತಿರ್ಲಿಲ್ಲ. ಒಂದ್ ಅರ್ಧ ತಾಸು ಬೇಕಾಗಿತ್ತು ರಿಸರ್ಚ್ ಮಾಡಿ. ಅಂದ್ರೆ ಟೂಬ್ ಇದೆಯಲ್ಲ ಪ್ಲಾಸ್ಟಿಕ್ ಟೂಬ್ನಿಂದ ಬರ್ಬೇಕು. ಈಗ ನಾನು ನೀರ್ ಕುಡಿದಿದೆಲ್ಲ ಕಿಡ್ನಿಗೆ ಹೋಗುತ್ತೆ. ಕಿಡ್ನಿಂದ ಬರ್ಬೇಕಾದ್ರೆ ಆ ಪೈಪ್ ಅಲ್ಲೇ ಹಾಕಿದೆ. ಅಲ್ಲಿ ಬರಬೇಕಾದ್ರೆ ತುಂಬಾ ತೊಂದರೆ ಆಯ್ತು. ಇದೆಲ್ಲ ಉಕ್ಕೊಂಡೆ ಇದೆಲ್ಲ ಟೂಬ್ ಬರೋದು ಇವೆಲ್ಲ ತುಂಬಾ ಉತ್ಕೊಂಡಿದ್ದೆ. ನಾನು ಊಟ ಕೊಡಲಿಲ್ಲ. ನನ್ಗೆ ಒಂದ್ ಬಾಳೆಹಣ್ಣು ಇಟ್ಟದಂಗಿಲ್ಲ. ಅಷ್ಟು ಉತ್ಕೊಂಡಿತ್ತು. ಕ್ಯೂ ಅಷ್ಟು ಗಟ್ಟಿಯಾಗಿತ್ತು. ಡಾಕ್ಟರ್ ಇಲ್ಲಪ್ಪ ಏನ್ ಮಾಡಕ್ ಬರೋದಿಲ್ಲ, ಮಾಡುವಂತ ಪ್ರಯತ್ನ ಮಾಡಿದ್ವಿ. ಫಸ್ಟ್ ಹೇಳಿದ್ರು ನಾವು ಆಪರೇಷನ್ ಮಾಡ್ತೀವಿ ಸಿಕ್ಸದ ಆದ್ರೆ ಆಗ್ಬೋದು ಇಲ್ಲ ಹೇಳೇ ಮಾಡಿದ್ರು. ಆದ್ರೆ ಅದು ಆಪರೇಷನ್ ಮಾಡಿದ್ರು ಸಕ್ಸಸ್ ಆಗುವಂತ ಕಾರಣ ಲಕ್ಷಣಗಳು ಕಾಣ್ತಿರ್ಲಿಲ್ಲ. ಡಾಕ್ಟರ್ ಏನ್ ಮಾಡಿದ್ರಲ್ಲ ನಮ್ಗೆ ಹುಳುಗಿ ಹನ್ನೆರಡು ಟ್ಯಾಬ್ಲೆಟ್ ಅಂದ್ರೆ ಕಾಯಂ ಅಮ್ಮ ಏನಿಲ್ಲ ಅಂದ್ರೆ ಟ್ಯಾಬ್ಲೆಟ್ ಮಾತ್ರ ನಾನು ದ್ಯಾಸ ಹಿಡಿಬೇಕಾಯ್ತು. ಖಾಲಿ ಆಗ್ತಾ ಇದಾವೋ ಇಲ್ವೋ ನೋಡ್ಬೇಕಾಯ್ತು. ಇವಾಗ ಏನಿಲ್ಲಮ್ಮ ದ್ಯಾಸಾನೆ ಬಿಟ್ಬಿಟ್ಟಿದೆ. ನೋಡ್ತಾರೆ ತಿಂಗಳಕ್ಕೊಂದ್ ಎಷ್ಟು ಸಾವಿರ ರೂಪಾಯಿ ಒಂದ್ ವಾರ ಚೂರಿ 5,000 ಇಲ್ಲಮ್ಮ 4 ತಿಂಗಳ ಆಯ್ತು. ಅಲ್ಲ ಭಗವಂತ ಎಷ್ಟು ಕೃಪಾ ಮಾಡಿ ನನ್ನ ಮೇಲೆ. ನಾನು ಯಾರಿಗೇನ್ ಒಳ್ಳೇದ್ ಮಾಡಿದ್ದು ಇವತ್ ನಾನು ಹೇಳ್ಕೋಬೇಕಂದ್ರೆ ಕಣ್ಣೀರ್ ಬರ್ತೀನಿ. ನಾನು ಹೋಗ್ತಿದ್ದೆ ನಮ್ಮ ಸಣ್ಣ ಮಕ್ಳು ಹೋಗ್ತಿದ್ದೆ ಎಂತ ಜೀವನ ಆಗ್ಬಿಟ್ಟದಲ್ಲ ನನ್ನ ಅಂತ ನಾನು ಹೇಳ್ತಿದ್ದೆ. ಇವತ್ತು ಶುಭವಾಗಿದ್ದೀನಿ, ಸಂತೋಷವಾಗಿದ್ದೀನಿ. ಕಣ್ಣೀರ್ ಬರ್ತಾರೋ ಸಂತೋಷದಿಂದ ನಾನು ಎಲ್ಲೇ ನಿಂತರು ತುಂಬಾ ನಿಮ್ಮತ್ರ ನಾನು ತುಂಬಾ ನೆನೆಸ್ತೇನೆ. ಯಾಕಂದ್ರೆ ಎಷ್ಟು ಪ್ರೇಮ ಆಗ್ತಿದ್ದೆ ನಾನು ಎಲ್ಲಿ ನೋಡಿ. ನಾನು ಇಡೀ ಕರ್ನಾಟಕಲ್ಲ ಇಲ್ಲೇ ನೋಡಿ ಬಾಹ್ಯಾಕಂದ್ರೆ ನೋಡಿಲ್ಲ. ಭಗವಂತ ನಿಮ್ಗೆ ಎಲ್ಲಾರು ತುಂಬಾ ಸುಖವಾಗಿರ್ಬೇಕು. ನಾವು ಏನಾರ ಕಷ್ಟ ಇದ್ದೆ ಭಗವಂತ ದೂರ ಮಾಡ್ಬೇಕು. ನಿಮ್ಮ ಎಲ್ಲ ಆಸೆ ಎದುರಿಸ್ಬೇಕು ಅಂತೇಳಿ ನಾನು ಹಗಲು ರಾತ್ರಿ ನಮ್ಮ ಮಕ್ಕಳು ತುಂಬಾ ನೆನೆಸ್ತೀವಿ. ಈ ಸೆರೆಕೆರೆ ನಮ್ಗೆ ಯಾವ ಜೀವನ ಕೊಟ್ಟೇನಂದ್ರೆ ಈ ಸೆರೆಕೆರೆ ಇಳ್ತೇ ಇರ್ತಿದ್ರೆ ನಾನು ನೋಡಿ 8 ವರ್ಷ ಇಲ್ಲಿ ಆಗಿದೆ. ನಮ್ಮ ಮನಿ ಇಲ್ಲಿ ಹತ್ರ ಇದೆ. ಅದು ನಮಗೆ ಗೊತ್ತಿಲ್ಲ ಏನಂತಾರಲ್ಲ ಇಟ್ಕಂಡೆ ಬೆಕ್ಕನ ತುಂಬಾ ಅಂತೇಳಿ ಆ ರೀತಿ ಆಗ್ಬಿಟ್ಟಿದ್ ನಮ್ ಜೀವನ. ಇವತ್ತು
ನಾನು ಎಲ್ಲ ಹೋಗೋದನ್ನ ನಮ್ಮ ದೀಪಾ ಮೇಡಮ್ ಕರ್ಕೊಂಡ್ಬಂದಿದ್ದಾರೆ. ಆ ದೀಪಾ ಮೇಡಮ್ ಕೃಪೆ ನಮ್ ಮೇಲೆ ಬಹಳ ಇತ್ತು. ಅವ್ರ ಬರಕ್ಕೂ ನಡೆಯಲಿಲ್ಲ. ನಾನು ಏ ಹೋಗಮ್ಮ ಎಲ್ಲಿಂದ ಸಿಯ, ನನಗೆ ಜೀವನನೇ ಸಾಕಾಗ್ಬಿಟ್ಟಿದೆ, ನಾವು ತಿಂದಿ ತಿಂದಿ ಈ ನೋವು ಈ ಕಷ್ಟ ಯಾರಿಗೂ ಕೊಡಬಾರ್ದು ಭಗವಂತ ಅಂತ ನಾನು ಹೇಳ್ಕೊಂತಿದ್ದೆ. ಹೇಳ್ಕೊಂತಿಸ್ತಾ ಇದ್ದೀನಿ, ನನಗೆ ಬೇಡಮ್ಮ ನೀವು ಹೋಗು ಅಂತ ಹೇಳಿದ್ರು. ಅವ್ರು ಇಲ್ಲಪ್ಪ ನೀನ್ ಬರ್ಲೇ, ಒಂದ್ 5 ನಿಮಿಷದಲ್ಲಿ ನಿಮ್ಗೆ ಕರ್ಕೊಂಡ್ ಬಂದ್ಬಿಡ್ತೀನಿ ಫ್ರೀ ಟ್ರೀಟ್ಮೆಂಟ್ ಅಂತ. ಅಮ್ಮ ನಾನು ಅಷ್ಟೋ ಬಂದು ಸಾಲ ಸುಳ್ಳ ಮಾಡಿ ಭಿಕ್ಷೆ ಬೇಡಿ, ಮಸೀದಿ ಮಸೀದಿಗೂ ಭಿಕ್ಷೆ ಬೇಡಿ ನಾನು ತೋರ್ಸ್ಕೊಂಡ್ರು ನನ್ನ ಕಷ್ಟನ ಅನುಸರಿಸ್ಲಿಲ್ಲ. ಇನ್ನೇನು ಫ್ರೀ ಕೊಟ್ಟಿ ನನಗೆ ನೀನ್ ರೆಡಿ ಮಾಡ್ತೀಯಮ್ಮ ಅನ್ನೋ ಒಂದು ಉದ್ದೇಶ ನಮ್ ಮನಸ್ಸಿನಲ್ಲಿತ್ತು. ಆದ್ರೆ ನಂಬಿಕೆ ಇರ್ಲಿಲ್ಲ. ದೀಪಾ ಮೇಡಮ್ ಇಲ್ಲಿ ಕರ್ಕೊಂಡ್ಬಂದ್ರು. ಆ ದೀಪಾ ಮೇಡಮ್ ಒಂದು ಒಳ್ಳೆ ಹೊಂದಿ ಒಳ್ಳೆ ಜೀವನ ಆಗ್ಬೇಕಂತೇಳಿ ನಾನು ಅಗ್ಲೂ ರಾತ್ರಿ ಆಗಿಸ್ತಾ ಇದ್ದೀನಿ. ಅವ್ರಿಗೆ ಒಂದ್ ಒಳ್ಳೆ ಜೀವನ ಕೊಡ್ಬೇಕು ದೇವ್ರ ಅಂತೇಳಿ ನನ್ ಮನಸ್ಸಿನಲ್ಲಿ ಎಲ್ಲ ಬಹಳ ಪ್ರೇಮ ಇದೆ. ಅಲ್ಲಿಗೂ ನಾನು ನೋಡಿ ಇವತ್ತು ಮುಚ್ಕೋಬಾರ್ದು, ನನ್ ಮನಸ್ಸಿನಲ್ಲಿ ಮುಚ್ಕೊಂಡಿದ್ದೆ. ಇವತ್ತು ಮುಂದೆ ಹೇಳ್ತಾ ಇದ್ದೀನಿ, ಇವ್ರಿಗೆಲ್ಲರೂ ನನ್ಗೆ ನಮ್ಮ ಮನೆಗೆ ಊಟಕ್ಕೆ ಬರ್ರಮ್ಮ ಅಂತಾನು ಕರೆದೆ. ಇಷ್ಟು ನನ್ಗೆ ನೀವು ಅನುಸರಿಸಿದ್ರಾ, ಇವತ್ ನಮ್ಮ ಮನೆಗೆ ಊಟಕ್ ಬರ್ರಿ ಅಂತ ಎಷ್ಟೋ ಹೇಳಿದೆ, ಇವ್ರು ನಮ್ಮ ಮನೆಗೆ ಬರ್ಲಿಲ್ಲ. ಯಾಕಂದ್ರೆ ಇಲ್ಲಪ್ಪ ನಾವ್ ಹಂಗ್ ಮಾಡಿ ನಿಮ್ ಮನೆಗೆ ಬರೋಂತ ಏನು ಮಾಡಿಲ್ಲ, ಅದ್ ಬರೋದಿಲ್ಲ. ಅಷ್ಟೇ ಸಾಕು, ನಮ್ ಪ್ರೇಮ ನಮ್ ಮೇಲೆ ಎಷ್ಟು ಪ್ರೇಮ ಇದೆಯಲ್ಲ, ಅವ್ನ್ ಬಡವ್ರಿಗೆ ಬದುಕಿದ್ರೆ ಕೊಡ್ರಿ ಅಂತ ಹೇಳಿ ಹೇಳಿದ್ರು. ಹೊರತು ಬೇರೆ ಕಡೆ ಅವ್ರೆ ನಮ್ ಕೈಯಲ್ಲಿ ಯಾವ ಕೆಲಸ ಆಗಿಲ್ಲ. ಅಮ್ಮ ನಾನು ಪೂರ್ತಿ ಇಂಡಿಯಾ ಆಟಾಡಿದೀನಿ, ನಾನು ಎಂತಂದ್ರೆ ನಾನು ನೋಡಿದೀನಿ ಸೆರೆಕರಿ ಬಂದು ನಾನು ಒಂದೊಮ್ಮೆ ಹುಚ್ಚಾಕ್ಬಿಟ್ಟಿದ್ದೀನಿ. ಅಷ್ಟು ನನ್ಗೆ ಇದಾಗಿದೆ ನೋಡ್, ಯಾಕಂದ್ರೆ ಬೇರೆ ಹುಚ್ಚುತನ ಆಯ್ತು ನನ್ಗೆ. ಇಲ್ಲಿ ಬಂದು ಅವನೊಮ್ಮೆ ನಾನು ನಾನೇ ಒಂದೊಮ್ಮೆ ಹುಚ್ಚಾಕ್ಬಿಟ್ಟಿದ್ದೀನಿ. ಇಷ್ಟು ನಾನು ತುಂಬಾ ಸಂತೋಷವಾಗಿದ್ದೀನಿ, ಸುಖವಾಗಿದ್ದೀನಿ, ಏನೇನೋ ತೊಂದರೆ ಇಲ್ಲಮ್ಮ. ಒಟ್ಟು ತುಂಬಾ ಊಟ ಮಾಡ್ತಾ ಇದ್ದೀನಿ ನೋಡ್ರಿ. ಇವತ್ತು 4 ತಿಂಗಳ ಕೆಳಗೆ ನಾನು ಇಲ್ಲಿ ಊಟ ಇಟ್ಕೊಂಡ್ರೆ ನೋಡಿ ಸಾಕಂತ ಇಷ್ಟಿದ್ದೆ. ಇವತ್ತು ಬಟ್ ತುಂಬಾ ಹೇಳ್ಬಾರ್ದು ಅಂದ್ರೆ ಹೇಳ್ಬಾರ್ದು, ಒಟ್ಟು ತುಂಬಾ ಊಟ ಮಾಡ್ತಾ ಇದ್ದೀನಿ ನೋಡಿ. ಇಷ್ಟು ಆಗಿದೆ. ಇನ್ನು ನಮ್ಮ ಮನೆ ಹತ್ರ ಸ್ವಲ್ಪ ಗ್ಯಾಸ್ ಅಲ್ಲಿ ಅಂತ ನಾನು ಬಿಟ್ಟೆ. ನಾನು ಬಿಟ್ಟಿದ್ರು ಮೂರು ದಿವಸ ಬರ್ಲಿಲ್ಲದ್ರು ನನಗೆ ಏನ್ ತೊಂದ್ರೆ ಆಗ್ತದೆ. ಅಷ್ಟು ಮಾತ್ರ ನನಗೆ ತುಂಬಾ ಹೊಟ್ಟಿ ಮಾತ್ರ ತುಂಬಾ ಗಟ್ಟಿ ಆಗಿತ್ತು. ಎಲ್ಲ ಹೊಟ್ಟಿ ಉಪ್ಕೊಂಡು ಉಪ್ಕೊಂಡು ಊಟ ಮಾಡಿದ್ರೆ ಹೊಟ್ಟಿ ಹೋಗ್ತಿತ್ತು. ಮೋಷನ್ಗೆ ಕುಂದ್ರೆ ತುಂಬಾ ನೋವು. ಇವತ್ತು ನನಗೆ ಎಲ್ಲ ಕ್ಲಿಯರೆನ್ಸ್ ಇದೆ. ಮೋಷನ್ ರೀಸಸ್ ನಮ್ಮದು ನನ್ಗೆ ಯಾವ ರೀತಿ ತೊಂದ್ರೆ ಅನ್ನ ಒಳಗಡೆ ಕಾಣಿಸ್ತಾ ಇಲ್ಲ. ಡಾಕ್ಟರ್ ಸಲ ಮೀಟಾಗ್ ಬಂದೆ ನೋಡೋ, ಸ್ಕ್ಯಾನಿಂಗ್ ಅದು ಇದು ಮಾಡಿಸಿ ಸುಮ್ನೆ ಮತ್ತೆ ರೊಕ್ಕ ಕಳ್ಕೊಳಕ್ಕಿಂತ ಕಷ್ಟವಾಗಿದ್ಯಾ. ಈಗ ನಿಮ್ಗೆ ನೋಡ್ತಾ ನನಗೆ ಗೊತ್ತಾಗ್ತಿದೆ ಎಲ್ಲ ಕ್ಲಿಯರೆನ್ಸ್ ಆಗಿದೆ ಅಂತೇಳಿ ಅವ್ರು ಬರೀ ನೋಡೇ ಹೇಳ್ಬಿಟ್ರು. ಸ್ಕ್ಯಾನಿಂಗ್ ಮಾಡಿಸ್ಬೇಡ, ಆದ್ರೂ ನೀವ್ ಮಾಡಿಸ್ಬೇಕಂತ ಅನ್ನಿದ್ರೆ ಇನ್ನೊಂದ್ 4 ತಿಂಗಳ ಹೋಗು, ಒಂದ್ 8 ತಿಂಗಳಾಗ್ಲಿ ಆ ಥೆರಪಿ ಆದ್ಮೇಲೆ ನಮ್ ತಂಗಿ ಬಾ ಅಂತ ಹೇಳಿದ್ರು. ಅಲ್ಲಿವರೆಗೂ ನಾನು ಇನ್ನೊಂದ್ 4 ತಿಂಗಳಾಗ್ತಾ ಇದೆ, ಇನ್ನೊಂದ್ 4 ತಿಂಗಳ ಬಿಟ್ಟು ಸ್ಕ್ಯಾನಿಂಗ್ ಮಾಡಿಸಿರ್ಬೇಕು ಅಂತ ತೋರಿಸ್ತೇನೆ. ಒಳಗಡೆ ಏನಿದೆ ನಂದು ನೋಡ್ಬೇಕು. ನಾನು ಹೇಳ್ತಾ ಇದ್ದೀನಿ ನಿಜಾನ ಸುಳ್ಳು ಅಂತ ಅವ್ರು ಅನ್ಸ್ಕೋಬಾರ್ದು. ಪೂರ್ತಿ ನಾನು ಒಳಗಡೆ ಭಾಗ ಸ್ಕ್ಯಾನಿಂಗ್ ಮಾಡಿಸ್ತಂದು ಇವ್ರಿಗೆ ತೋರಿಸ್ತೇನೆ. ಅಲ್ಲಿ ತನಕ ಈ ಸರೇಕರ್ ನಿಮಗೆ ಇನ್ನೂ ಚೆನ್ನಾಗಿ ಮಾಡಿದ್ರೆ ಎಲ್ಲ ಸಮಯ ಭಗವಂತನ ಬಹಳ ಕೃಪೆ ಆಯ್ತು ಅಂತ ಹೇಳ್ತೀನಿ. ನೋಡಿ ಯಾವ್ದು ಅನುಮಾನ ಮಾಡ್ಬೇಡಿ, ಅಂದ್ರೆ ಈಗ ಅನುಮಾನ ಮಾಡಿದ್ರೆ ನಮಗೆ ಔಷಧಿ ಸಿಗಲ್ಲ. ನಾವು ನಂಬಿಕೆ ಇಡಬೇಕು. ಆದಾಗೂ ಇದು ಜೇಡರ ಕಲ್ಲು ಅಂತ ಇಂಗ್ಲಿಷ್ ನಾಗ ಹೇಳಿದ್ರು, ಆಮೇಲೆ ಮೊನ್ನೆ ಗೊತ್ತಾಯ್ತು ಇದು ಪಂಚಲಿಂಗ ಕಲ್ಲು. ನಾನು ಆಟೋ ಓಡಿಸ್ಬೇಕಾದ್ರೆ ಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗ್ತಿದ್ದೆ. ಇದೇನಪ್ಪ ಇದು ಹಾಲಾಗಿ ಏನ್ ಮಾಡ್ತಿರ್ಬೋದು ಅಂತ ನಾನು ಯೋಚನೆ ಮಾಡ್ತಿದ್ದೆ. ಆ ಯೋಚನೆ ಇಲ್ಲಿ ಬಂದೆ ನನಗೆ ಆನ್ಸರ್ ಸಿಕ್ತು. ಅದ್ರ ಮೇಲೆ ಹಾಕಿ ಅದು ಹರಿಯುವಾಗ ಅಲ್ಲಿ ಇಳಿದು ಕುಡಿಯುವಾಗ ಅದು ಅಭಿಷೇಕ. ಈ ರೀತಿ ನಮ್ಮ ಇದರಲ್ಲಿ ಇದೆ ಅಂದ್ಮೇಲೆ ಎಲ್ಲರೂ ದೇವ್ರೆ. ಆಟ ನೋಟ ಆ ನಾಮ ಹಲವು ಎಲ್ಲ ಅವನೇ, ಒಬ್ಬನೇ ಇರೋದು. ಆದ್ರೆ ನಾನು ಅರ್ಧ ಅಬ್ಸರ್ವೇಷನ್ ಬಹಳ ಮಾಡ್ತಿದ್ದೆ ಅಲ್ಲಿ ಇಲ್ಲಿ. ಇವತ್ತು ನೀವು ಪುಣ್ಯ ಮಾಡಿರಿ, ನಾವು ಪುಣ್ಯ ಮಾಡಿ. ಇಂಥ ಒಂದು ಟ್ರೀಟ್ಮೆಂಟ್ ನಮ್ಗೆ ಸಿಗ್ಬೇಕಂದ್ರೆ ನಾವು ಅದಕ್ಕೆ ಕೈಕಾಲು ಬೇಡಿ ಮಕ್ಕಳು. ಯಾಕಂದ್ರೆ ಪವಿತ್ರವಾದ ಕಲ್ಲು, ಸಾಧಾರಣ ಕಲ್ಲಿಲ್ಲ. ನಮ್ಗೆ ಇದು ನಂಬಿಕೆ ಆಯ್ತು, ಒಳ್ಳೆ ಟ್ರೀಟ್ಮೆಂಟ್ ಅಮ್ಮ. ನೀ ಇದ್ರ ಮೇಲೆ ಇನ್ನಿನ್ ಯಾರೋ ಟ್ರೀಟ್ಮೆಂಟ್ ಬರ್ತಾ ಇದ್ರು ಭಗವಂತನಿಗೆ ಗೊತ್ತು. ನನ್ ನಂಬಿಕೆ ಇದೆ, ಎಷ್ಟೊತ್ತಾಗಿ ಹಾಕಿಸ್ತು ಏನೋ ಬರ್ಬೇಕು ಕುತ್ಕೋಬೇಕು. ನಮ್ಗೆ ಬೇಜಾರು ಕಳೆಯಕ್ಕೆ ಇವ್ರು ಬಹಳಷ್ಟು ಮಾತಾಡ್ತಾರೆ. ಏನೇನೋ ಒಂದ್ ಮಾಡಿ ನಮ್ಗೆ ಬೇಜಾರು ಹೋಗ್ಬೇಕು ಆ ರೀತಿ ಮಾಡ್ತಾರೆ. ಇವರಲ್ಲಿ ಒಳ್ಳೆ ಗುಣ ಇದೆ. ಈ ಸರಕ್ಕೆ ಒಂದ್ ಗುಣನು ಕಳಿಸ್ತಾ ಇದೆ ನಮ್ಗೆ, ಎಲ್ಲ ಒಂದ್ ಪಾಠ ಕಳಿಸ್ತಾ ಇದೆ. ಅಲ್ಲಿ ಇಲ್ಕೊಂತಿ ಅಕ್ಕಪಕ್ಕದ ಮನೆಯವ್ರ ಜೊತೆಗೆ ಏನಾರ ಮಾಡ್ಕೊಂಡು ಟೆನ್ಷನ್ ಮಾಡ್ಕೊಂತೇವೆ. ಇವ್ರೆ ಅವ್ರೆಲ್ಲ ನಾನು ಹೋದಾಗ ಹೇಳಿದ್ರೆ ಏನ್ರಿ ಚೆನ್ನಾಗಿದೆ ಅಂತ ನಾವೆಲ್ಲ ಕ್ಲಿಯರ್ ಆಗಿ ಮಾತಾಡೋದು. ನಮ್ಮ ಬಿಡೋ ಅಷ್ಟು ಕ್ಲಿಯರ್ ಆಗಿ ಕೆಲಸ ಮಾಡ್ತಾ ಇದ್ವಿ. ಇವತ್ತು ನಮ್ಮ ಅಂಗಗಳು ಎಲ್ಲ ಕ್ಲಿಯರ್ ಆಗಿ ಕೆಲಸ ಮಾಡ್ತಾ ಇದೆ. ಕೆಲಸ ಮಾಡ್ಕೊಡುವಂತ ಟ್ರೀಟ್ಮೆಂಟ್ ಬಿಟ್ಬಿಟ್ಟು ಎಲ್ಲೆಲ್ಲೋ ಅಲ್ಲಿದ್ವಿ. ಅದಕ್ಕಿಂತ ನೀವು ಬರ್ರಿ, ಇನ್ನೊಬ್ರು ಕರ್ಕೊಂಡ್ಬರ್ರಿ. ನಾನು ನೋಡಿ ಗಾಡಿಯಲ್ಲಿ ಪ್ಲಾಸ್ಟಿಕ್ ಸಾಮಾನು ವ್ಯಾಪಾರ ಮಾಡ್ಕಂತ 4:30 ಆಗ್ಲಿ ಬೇಡ, 5 ಗಂಟೆ ಆಗ್ಲಿ ಕೊನೆಗೆ
ಇವ್ರಿಗಾದ್ರು ಮುಂದ್ ಕಳ್ಸಿ ನಾನು ಮುಂದೆ ಬಂದ್ರೆ ಹೆದರಿ ತೊಡಿದೀನಿ. ಎಲ್ಲರೂ ಯಾರ ಸಿಕ್ತಾರ ಅವ್ರೆಲ್ಲರಿಗೂ ನಾನು ಪೇಪರ್ ನಮ್ ಗಾಡಿಗೆ ಇಟ್ಕೊಂಡೆ ಅನಿಸ್ತಾ ಇದೀವಿ. ನೀವು ಊರಿಗೆ ಯಾರ ಕೊಡ್ತಾ ಇದ್ರೆ ಸಾಕಷ್ಟ್ರಿ, ಯಾಕಂದ್ರೆ ನಾವು ಚೆನ್ನಾಗಿರೋದಲ್ಲ ಇನ್ನೊಬ್ರಿಗೂ ಚೆನ್ನಾಗಿ, ಅದೇ ಧರ್ಮ. ಅದು ಬಿಟ್ಟು ನಾವೇ ನಾನೇ ಅಂದ್ರೆ ಅವಾಗ ಇನ್ನೊಬ್ರು ನಮ್ಮ ಮದ್ರಿಗೆ ಚೆನ್ನಾಗಿರ್ಬೇಕು. ಎರಡು ಮಾತು ಪ್ರೇಮ ಮೇಡಮ್.